नमस्कार जीटीवी न्यूज कन्नड के स्वागत नानु निम्म वेंकटेश मागडी पट्टणद खासगी बस निल्दाणदल्लि बीजेपी रामनगर जिला महिला मोर्चा समावेशवन्न आयोजिसलागित्तु। ई कार्यक्रमवन्न विधान परिषत् सदस्य तारा जिलाध्यक्ष उलुवाडी देवराजु तालूकाध्यक्ष बीएम धनंजय माजी पुरसभाध्यक्ष भाग्यम्म नारायणप्प बीजेपी युव मुखंड प्रसाद गौड सुनील पुराणिक अश्विनी शंकर जगदीश हिरेमणि वीणा निश्चिता जय्यम्मरवरुगळु दीप बेळगिसुवुदर मूलक कार्यक्रमक्के चालने नीडिदरु। इदे कार्यक्रमदल्लि ನಿವೇಶನ ಕೊಡುವ ಮಾತನ್ನು ನೀಡಿದ ಪ್ರಸಾದ್ ಗೌಡರವರು ಕೊಟ್ಟ ಮಾತಿನಂತೆ ಸಾಂಕೇತಿಕವಾಗಿ ನಾಲ್ಕು ಜನ ಅಂಗವಿಕಲರಿಗೆ ನಿವೇಶನದ ಹಕ್ಕುಪತ್ರವನ್ನು ವಿತರಿಸಿದರು. ಇದಕ್ಕೂ ಮೊದಲು ವಿಧಾನ ಪರಿಷತ್ ಸದಸ್ಯ ತಾರಾ ಬಿಜೆಪಿ ಯುವಮುಖಂಡ ಪ್ರಸಾದ್ ಗೌಡ ಹುಲುವಾಡಿ ದೇವರಾಜು ಧನಂಜಯರವರುಗಳು ಪಟ್ಟಣದ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಕಲಾತಂಡಗಳ ಮೆರವಣಿಗೆಯೊಂದಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ನೆಂಟರಿದ್ದಾರೆ, ಇದು ಮೊದಲೇ ಸರಿ ಅಲ್ಲ. ನಾನು ಅವಾಗವಾಗ ಬರ್ತಾನೆ ಇರ್ತೀನಿ ನಿಮ್ಮ ಅಗಡಿಗೆ. ಕೆಂಪೇಗೌಡರು ಅಂತಷ್ಟನ ನಮ್ಮ ನಾಡಿದ ಕಟ್ಟಿದ ದೊರೆ ಕರ್ನಾಟಕ, ಅದರಲ್ಲೂ ಬೆಂಗಳೂರಿನ ಕಟ್ಟಿದ ದೊರೆ. ಇಲ್ಲಿ ಯಾರೇ ಆಗಲಿ ಗೌಡರು ಸಮೇತದಿಂದ ಹೇಳ್ತಾ ಇದ್ದೀನಿ, ಕೊಟ್ಟ ಮಾತಿಗೆ ತಪ್ಪಿದ ನಮ್ಮ ಪಕ್ಷದಲ್ಲಿ ಯಾವುದೇ ನಾಯಕರಿಲ್ಲ. ಅದರಿಂದ ಪ್ರಸಾದ್ ಅವರು ಏನು ಹೇಳಿದರೆ ಅದು ಸಹಕಾರವಾಗಿ ಇವತ್ತು ಸಾಂಕೇತಿಕವಾಗಿ ಕೂಡ ಮೇಡಮ್ ನಿಮಗೆ ಅದನ್ನು ನನಗೆ ಹೇಳಿದರು. ಇವತ್ತು ಕೊಡಿಸ್ತಾ ಇದ್ದೀವಿ ಸಾಂಕೇತಿಕವಾಗಿ, ಒಂದು ಐದು ಜನರು ಕೊಡೋದ್ರ ಮೂಲಕ ನಾನು ಶುರು ಮಾಡಿದ್ದೀನಿ ಅಂತ ಹೇಳಿ ಅದು ಒಂದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಅವರು ಪಂಚಾಯತ್ ಉಪಾಧ್ಯಕ್ಷರಾದಾಗಿಂದ ಕೂಡ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ನಮ್ಮ ಪಕ್ಷದಲ್ಲಿ ಯಾವಾಗಲೂ ಒಳ್ಳೆಯ ಕೆಲಸ ಮಾಡುವವರ ಜೊತೆ ನಮ್ಮ ಪಕ್ಷ ಯಾವಾಗ ಜೊತೇಲಿ ಇದ್ದೇ ಇರುತ್ತೆ ಅಣ್ಣ. ಅದರಿಂದ ನನಗೆ ನಂಬಿಕೆ ಇದೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಈ ಸತಿ ದೊಡ್ಡ ಬದಲಾವಣೆ ಆಗ್ತದೆ. ನಮ್ಮ ಪಕ್ಷ ಈ ಸತಿ ಅಧಿಕಾರ ಎರಡನೇ ಸೀಟು ಪ್ರಸಾದ್ ಗೌಡರಿಗೆ ತಾನೇ ಸೀಟನ್ನ ಕೊಡುವುದಾಗಲಿ ಅನೌನ್ಸ್ ಮಾಡೋದಾಗಲಿ ಅದು ನಾನಲ್ಲ, ಅದು ಹೈಕಮಾಂಡರ್ಗೆ. ಈಗಾಗಲೇ ಎಲ್ಲರೂ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರದ್ದೆಲ್ಲ ವರದಿ ಇರ್ತದೆ, ಅವರು ಡಿಸೈಡ್ ಮಾಡ್ತಾರೆ. ಅವರು ಯಾರಿಗೆ ಸಿಗ್ಲಿ ನಮ್ಮ ಪಕ್ಷದಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕರುನಾಡ ದೀಪ ಸಿರಿ ನುಡಿ
ಮಹಿಳೆಯರ ಸಮಾವೇಶ ಮಾಡಬೇಕು ಅಂತ ಹೇಳಿದ್ರು. ನಾವು ಇವತ್ತು ಎಲ್ಲ ಕೂಡ ನಮ್ಮ ತಾಯಂದ್ರನ್ನ ಬರೆಯಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಬಂದ್ರು. ತಾಯಂದ್ರೆ ಈಗಾಗಲೇ ನಾನು ಕೂಡ ಒಂದು ವರ್ಷದಿಂದ ತಾಯಂದ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಸುಮಾರು ಸಾವಿರಾರು ತಾಯಂದ್ರನ್ನೆಲ್ಲ ಧರ್ಮಸ್ಥಳ ಶೃಂಗೇರಿ ಹೊರನಾಡು ಕುಕ್ಕೆ ಈ ಕಡೆ ಕಳಿಸುವಂತದ್ದಾಗ್ಬೋದು. ಅವ್ರಿಗೆ ಒಂದು ಮಡಿಲಿಗೆ ಆಶೀರ್ವಾದ, ನನಗೆ ಇನ್ನು ಕಾರ್ಯಕ್ರಮಗಳು ತರುವಂತದ್ದಾಗ್ಬೋದು, ಸೀಮಂತ ಕಾರ್ಯಕ್ರಮಗಳಾಗ್ಬೋದು, ಅದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ತಾಯಂದ್ರು ಮಾಡ್ಕೊ ಬರ್ತಾ ಇದ್ದೀವಿ. ಇವತ್ತು ಮೇಡಮ್ ಅವರು ಹೇಳ್ತಾ ಇದ್ರು, ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಏನೇನು ಯೋಜನೆಗಳು ಮಾಡಿದೆ ಪ್ರತಿಯೊಂದನ್ನು ಕೂಡ ತಮ್ಗೆಲ್ಲರಿಗೂ ಕೂಡ ವಿವರಿಸಿದ್ರು. ಇವತ್ತು ಏನಾನ ಬಿಜೆಪಿ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಪ್ರಾಶಸ್ತಿ ಅಷ್ಟೇ ಸಿಗ್ತಾ ಇದೆ. ಹೆಣ್ಮಕ್ಳು ಏನಂದ್ರೆ ಇವತ್ತು ನಿರ್ಭೀತಿಯಿಂದ ಓಡಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಅದಕ್ಕೆ ಬಿಜೆಪಿ ಸರ್ಕಾರನೇ ಕಾರಣ ಆಗಿರುತ್ತೆ. ಎಷ್ಟೋ ಸಮುದಾಯಗಳು ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ತಾಯಂದ್ರು ಕೂಡ ಇವತ್ತು ತಲಾಖ್ ಅನ್ನೋ ಒಂದು ಪೀಡಿಗಿನಿಂದ ಅವ್ರನ್ನ ಮುಕ್ತಗೊಳಿಸುವಂತ ಒಂದೇ ಒಂದು ಕೆಲಸ ಏನನ್ನ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ, ಅದು ನಮ್ಮ ಮೋದಿ ಸರ್ಕಾರ. ಅದು ಅಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂತ ಈ ಬಿಜೆಪಿ ಸರ್ಕಾರಕ್ಕೆ ಈ ಸರಿ ತಮ್ಮ ಅಮೂಲ್ಯವಾದಂತ ಮತಗಳನ್ನ ನೀಡಬೇಕು. ಯಾರೇ ನಿಲ್ಲಿ ಏನೇ ಆಗ್ಲಿ, ನಾವೆಲ್ಲ ಕಾರ್ಯಕರ್ತರಾಗಿ ದುಡಿಬೇಕು ತಮ್ಗಳ ಆಶೀರ್ವಾದ ಕೇಳೋದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಲ್ಲಿ ಪ್ರತಿ ದಿನನೂ ಕೊಡುವಂತ ಕಾರ್ಯಕ್ರಮಗಳನ್ನ ಹಾಕೊಳ್ಳುವ ಮೂಲಕ ತಾಯಂದ್ರಿಗಾಗ್ಬೋದು, ಯುವಶಕ್ತಿಗಾಗ್ಬೋದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೀವಿ. ತಾಯಂದ್ರೆ ಈಗಾಗಲೇ ನಾನು ಸುಮಾರು 1,000 ಹೆಚ್ಚು ಅಂಗಡಿಗಳಿಗೆ ಮತ್ತೆ ಕಣ್ಣಿಂದೇ ಇರೋರಿಗೆ ಬುದ್ಧಿಮಾನ್ದವ್ರಿಗೆ ಏನು ಹಿಂದೆ ಇರ್ತಕ್ಕಂಥ ತಾಯಂದ್ರಿಗೆ ಇವತ್ತು ಸೈಕಲ್ ವಿತರಣೆ ಮಾಡ್ತೀನಿ ಅಂತ ಹೇಳಿದೆ. ಅದು ಒಂದು ಒಂದು ಅಂಗವಾಗಿ ಇವತ್ತು ಸುಮಾರು 4 ಇವತ್ತು ಸೈಟು ಜಿಪಿಐ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅದನ್ನ ನಡ್ಕೊಳ್ಳುವಂತ ಒಂದು ಶಕ್ತಿ ಆ ಭಗವಂತ ಕಲ್ಲುರಾಂಜನೇಯ ನಮ್ಗೆ ಕೊಟ್ಟಿದ್ದಾನೆ. ಅವರ ಆಶೀರ್ವಾದದಿಂದ ನನ್ನ ಎಲ್ಲ ತಾಯಂದ್ರಿಂದ ಅವರ ಆಶೀರ್ವಾದದಿಂದ ಇವತ್ತು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಮಾಡಲಿ. ಇವತ್ತು ಎಲ್ಲೂ ಬಿಜೆಪಿ ಇಲ್ಲ, ಬಿಜೆಪಿ ಇಲ್ಲ ಅಂತ ಇದ್ರು. ಇವತ್ತು ಬಿಜೆಪಿನ ನೋಡೋದಕ್ಕೆ ಬರಬೇಕು. ಹಾಗಾಗಿ ದಯಮಾಡಿ ಈ ಸರಿ ಬಿಜೆಪಿಗೆ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರೂ ಕೂಡ ಈ ಒಂದು ಬಿಜೆಪಿಯ ಗೆಲುವಿಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಜಿಲ್ಲೆಯ ಎಲ್ಲ ಮಹಾಜನತೆಯಲ್ಲಿ ಕೇಳ್ಕೊಂಡು ಒಂದು ಅವಕಾಶ ಭಾರತೀಯ ಜನತಾ ಪಕ್ಷಕ್ಕೆ ಕೊಡಿ. ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ತಂದ ಪ್ರತಿಯೊಬ್ಬರು ಜಾತಿ ಧರ್ಮ ಅನ್ನದೆ ಪ್ರತಿಯೊಬ್ಬರಿಗೂ ಒಂದು ಯೋಜನೆಗಳನ್ನು ತಲುಪಬೇಕು ಅಂದ್ಕೊಂಡು ಹಗಲು ರಾತ್ರಿ ಮಾನ್ಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ದುಡಿದಿದ್ದಾರೆ. ಈ ಸಲ ರಾಮನಗರ ಜಿಲ್ಲೆ ಒಂದು ವಿಶೇಷವಾದ ಇತಿಹಾಸ ಬರಲಿ ಅಂತ ಕೇಳಿಕೊಂಡು ಇಲ್ಲಿ ನೆರೆದಿರುವ ನನ್ನ ಮನೆಯ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ತಂದೆ ತಾಯಿಂದ್ರೆ, ನಿಮಗೆಲ್ಲರಿಗೂ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಹಾರ್ದಿಕ ನಮಸ್ಕಾರ. ಹೆಣ್ಮಕ್ಕಳೇ, ತುಂಬಾ ಜನ ಹೇಳ್ತಾರಂದ್ರೆ ಕರ್ನಾಟಕದಲ್ಲೂ ಬಿಜೆಪಿ, ಭಾರತ ನಮ್ಮ ದೇಶದಲ್ಲೂ ಬಿಜೆಪಿ, ನೀವೆಲ್ಲರೂ ಪ್ರೀತಿಯಿಂದ ಕರೆಯೋದು ಡಬಲ್ ಇಂಜಿನ್ ಸರ್ಕಾರ. ನಮ್ಮ ಪಕ್ಷ ಸರ್ಕಾರ ಬಂದಾಗ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಸರ್ಕಾರ ಬಂದಾಗ ಇಡೀ ಪ್ರಪಂಚದಲ್ಲಿ, ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ, ಯಾಕೆ ನಮ್ಮೂರಿನಲ್ಲಿ ಕೂಡ ಕೊರೋನಾ ಮಹಾಮಾರಿ ಬಂದು ಗಡಗಡ 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 ಅಂತೆಲ್ಲ ನಡುಗಿಸಿ ಎಷ್ಟೋ ಜನ ನಮಗೆ ತುಂಬ ಹತ್ತಿರವಾದವರ ಪ್ರಾಣಗಳನ್ನ ಕೂಡ ನಾವು ಕಳ್ಕೊಂಡಿದ್ದೇವೆ. ಅಂತಹ ಚಾಲೆಂಜಿಂಗ್ ಸಮಯದಲ್ಲಿ ನಮ್ಮ ಸರ್ಕಾರ
ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು. ನಮ್ಮ ಪುಣ್ಯ ಕಂಡ್ರಿಗೆ ಅದು ಬಂದಿತ್ತು. ಬಹುಶಃ ಆ ಭಗವಂತನಿಗೆ ಗೊತ್ತಿತ್ತು ಸತ್ಯ. ಬೇರೆ ಯಾವುದೇ ಸರ್ಕಾರ ಇದ್ರೆ ಇಷ್ಟೊಂದು ಜನ ಉಳಿತಿರ್ಲಿಲ್ಲ, ಏನ್ ಆಗ್ಲಿಲ್ಲ ಅವಲ್ಲ, ಇಷ್ಟೊಂದು ಜನ ಕೂತ್ಕೊಂಡು ಸಮಾವೇಶ ಮಾಡ್ತಿದೀವಲ್ಲ. ನನ್ನ ತಲುಪಿಸಿದ ಮೊಟ್ಟ ಮೊದಲ ದೇಶ ಭಾರತ ದೇಶ. ಭಾರತ ದೇಶ ನಮ್ಮ ಜೀವವನ್ನಷ್ಟೇ ಉಳಿಸ್ತಿಲ್ಲ ಕಣ್ರಿ, ಆರ್ಥಿಕವಾಗಿ ಎಲ್ಲರೂ ಹೇಳ್ತಾರೆ ಗ್ಯಾಸ್ ಬೆಲೆ ಜಾಸ್ತಿ ಆಗೋಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಗಿದೆ, ಇದ್ರ ಬೆಲೆ ಜಾಸ್ತಿ ಆಗೋಗಿದೆ, ಅದ್ರ ಬೆಲೆ ಜಾಸ್ತಿ ಆಗೋಗಿದೆ. ಪಕ್ಕದ ದೇಶಗಳನ್ನ ಸ್ವಲ್ಪ ಇಣುಕು ನೋಡಿ, ಆರ್ಥಿಕ ಸ್ಥಿತಿ ಎಂಥ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಬಂಗಲೆಯಲ್ಲಿ ಬದುಕಿದ್ದವನು ಪ್ರೆಸಿಡೆಂಟ್ ಅಧ್ಯಕ್ಷ ಆದವನು ಕೂಡ ತನ್ನ ಮನೆಯನ್ನ ಮಾರಾಟ ಇಟ್ಟಿದ್ದಾನೆ ಕಣ್ರಿ. ಪಕ್ಕದ ದೇಶದಲ್ಲಿ ಎಂಥ ಹಣದುಬ್ಬರಗಳು ಆಗಿದವೆ, ಅವರು ಎಲ್ಲಿ ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡ್ಕೊಳ್ತಾ ಇದ್ದಾರೆ, ನಮಗೆ ಕರುಳು ಚುರುಕನಿಸುತ್ತೆ ಕಣ್ರಿ. ಹೇಳಿದಿರಲ್ಲ ತುಂಬಾ ಬುದ್ಧಿವಂತ ಜನ, ಯಾವ್ದಾದ್ರು ಜನಕ್ಕೆ ದಯವಿಟ್ಟು ಪತ್ರಕರ್ತರ ಪುರುಷರಿದ್ದೀರಿ, ಏನೇ ಅಮ್ಮ ಬರೀ ಮಹಿಳೆಯನ್ನು ಮಾತ್ರ ಬುದ್ಧಿವಂತರು ಅಂತಿದ್ದೀರಿ ಅಂತ ಅನ್ಕೋಬೇಡಿ. ಆದ್ರೆ ನಿಮಗೂ ಕೂಡ ಜನ್ಮ ಕೊಟ್ಟಿದ್ದು ನಿಮ್ಮ ತಾಯಿನೇ. ಮಹಿಳೆ ಒಬ್ಬಳು ಮೆಚ್ಚಿಕೊಂಡ್ರೆ, ಮಹಿಳೆ ಒಬ್ಬಳು ಅದನ್ನು ಅರ್ಥ ಮಾಡಿಕೊಂಡ್ರೆ, ಆ ಇಡೀ ಯಾವುದೇ ಆಗಿರಲಿ, ಅದು ಸಿನಿಮಾವೇ ಆಗಿರಲಿ, ಕತೆ ಬುಕ್ಕೆ ಆಗಿರಲಿ, ಪತ್ರಿಕೆಯೇ ಆಗಿರಲಿ, ಯಾವುದೇ ಆಗಿರಲಿ, ಪಕ್ಷವೇ ಆಗಿರಲಿ, ಸರ್ಕಾರವೇ ಆಗಿರಲಿ, ಮಹಿಳೆಯೊಬ್ಬಳು ಮೆಚ್ಚಿಕೊಂಡ್ರೆ. ಯಾಕೆಂತಂದ್ರೆ ಈಗಿನ ದೇಶದಲ್ಲಿ, ಈಗಿನ ನಮ್ಮ ದೇಶದಲ್ಲಿ ಮಹಿಳೆಯರು ಎಷ್ಟು ಬುದ್ಧಿವಂತರಿದ್ದಾರೆ ನಿಮ್ಗೆಲ್ಲರೂ ಗೊತ್ತೇ ಇದೆ. ನಾವು ಯಾಕೆ ಇಷ್ಟೊಂದು ಸದೃಢವಾಗಿದ್ದೇವೆ, ನಾವು ಯಾಕೆ ಇಷ್ಟೊಂದು ಗಟ್ಟಿಯಾಗಿದ್ದೇವೆ, ನಾವು ಯಾಕೆ ಇಷ್ಟು ಆರೋಗ್ಯವಾಗಿದ್ದೇವೆ ಅಂದ್ರೆ, ಬರೀ ಆರೋಗ್ಯ ಅಲ್ಲ, ಮಾನ ಕೂಡ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿರವರ ಸರ್ಕಾರ. ನರೇಂದ್ರ ಮೋದಿಜಿಯವರು ಹೇಳ್ಕೊಂಡ್ರು, ನಾನು ದೇಶದ ಪ್ರಧಾನ ಸೇವಕ ಅಂತ. ನಮ್ಮ ರಾಜ್ಯದಲ್ಲಿ ಈಗಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ನಾನು ಕಾಮನ್ ಮ್ಯಾನ್ ಅಂದ್ರು. ನಾನೊಬ್ಬ ನಿಮ್ಮ ತರ, ನಿಮ್ಮ ಜೊತೆ ಇರುವಂತಹ, ನಿಮ್ಮ ಜೊತೆ ಹುಟ್ಟಿದಂತ ಮಗ ಅಂತಂದ್ರು ಕೂಡ. ಒಬ್ಬೊಬ್ಬ ತಾಯಿ ಕೂತಿರೋರು 1,000 ಜನಕ್ಕೆ ಸಮ. ನೀವು ಮನಸ್ಸು ಮಾಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಏನೇನು ಕಂಪ್ಲೇಂಟ್ಗಳು ಹೇಳ್ತಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಅವರ ಇತಿಹಾಸ ತಿಳ್ಕೊಳ್ಳಿ, ಅಥವಾ ಏನು ಆಗ್ತಿದೆ ದೇಶದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಈಗ ಬುದ್ಧಿವಂತರಾಗಬೇಕು. 2 ನಮಗೆ ಚುನಾವಣೆ ಬರುತ್ತೆ. ಚುನಾವಣೆ ಬಂದಾಗ ಕಮಲದ ಗುರುತಿಗೆ, ತಾಯಿ ಲಕ್ಷ್ಮಿಯ ಸ್ಥಾನಕ್ಕೆ ಆ ತಾಯಿಯನ್ನು ನಮ್ಮ ಮನೆಗೆ ಬಂದು ಸ್ಥಿರವಾಗಿ ಸ್ಥಾಪನೆ ಮಾಡೋದಕ್ಕೆ ಆಲೋಚನೆ ಮಾಡಿ. ನೀವೆಲ್ಲರೂ ಮಾಡ್ತೀರಾ ಭರವಸೆಯಲ್ಲಿ. ಅಂಗವಿಕಲರಿಗೆ, ಅಂಧರಿಗೆ 4 ನಿವೇಶನವನ್ನು ಸಾಂಕೇತಿಕವಾಗಿ ನೀಡಿ ಮುಂದೆ ಕೆಲವು ದಿನಗಳಲ್ಲಿ ಉಳಿದ ಜನತೆಗೆ ನಿವೇಶನವನ್ನು ಉಚಿತವಾಗಿ ನೀಡುತ್ತಿದ್ದೇನೆ ಎಂದು ಭರವಸೆ ನೀಡಿದ್ದರಿಂದ ಈಡೇರಿಸ್ತಾ ಇದ್ದಾರೆ. ಹಾಗೆ ಮಾಗಡಿ ನಾಗರಿಕ ಬಂಧುಗಳು ಪೊಳ್ಳು ಭರವಸೆಗಳನ್ನು ಧಿಕ್ಕರಿಸಿ ನಡೆದಂತೆ ನುಡಿಯುವ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದ ಬೆಂಬಲಕ್ಕೆ ನಿಲ್ಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಯಾವುದೇ ರಾಜಕೀಯ ಉದ್ದೇಶದಿಂದ ಮಾಡದೆ ಒಂದು ಸೇವಾ ಮನೋಭಾವದಿಂದ ಇವತ್ತು ಈ ಕಾರ್ಯವನ್ನು ಮಾಡಕ್ಕೆ ನನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಯಾರು ಅನ್ಯತ ಭಾವಿಸಕ್ಕೆ ಹೋಗ್ಬೇಡಿ. ಇದು ರಾಜಕೀಯದ ಒಂದು ಸಮಾವೇಶದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ತಾವೆಲ್ಲರಿಗೂ ಕೂಡ ನನ್ನ ತಾಲೂಕಿನ ಎಲ್ಲ ಒಂದು ಏನು ಅಂಗವಿಕಲರಿದ್ದಾರೆ, ಬುದ್ಧಿಮಾಂದರಿದ್ದಾರೆ, ಬ್ಲೈಂಡ್ಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸೈಟ್ನ ವಿತರಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಎಲ್ಲೋದು ಕೂಡ ನಮ್ಮ ತಾಲೂಕಲ್ಲಿ ತಾಯಂದ್ರು ಕೇಳೋರು, ಒಂದು ಸೈಟ್ ಇಲ್ಲ, ಒಂದು ಸೂರಿಲ್ಲ ಅಂತ ಹೇಳಿ. ಅದನ್ನ ನನ್ನ ತಂದೆ ತಾಯಿ ಹತ್ರ ಮಾತಾಡಿದಾಗ ಅವರು ನಿಷ್ಕಲ್ಮರವಾಗಿ ಒಂದೇ ಮನಸ್ಸಿಂದ ಹೇಳಿದ್ರು, ಕೊಡಪ್ಪ ಆಯ್ತು ಅಂತ ಅಂದ್ಬಿಟ್ಟು. ಸುಮಾರು 1,000 ಜಾಗದಲ್ಲಿ ಇವತ್ತು 1,000
ಹೆಚ್ಚು ಸೈಟ್ಗಳನ್ನು 15-20 ಸೈಟ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೊರಟಿದ್ದೀನಿ. ಮುಂದಿನ ದಿನದಲ್ಲಿ ತಮ್ಮ ಆಶೀರ್ವಾದಗಳು ಇರಲಿ ಅಂತ ಹೇಳ್ತಾ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.